ಬಿಎಸ್ವೈ ಆಡಿಯೋವನ್ನ ಬಿಜೆಪಿಯವರೇ ಲೀಕ್ ಮಾಡಿದ್ದಾರೆ. ಸುರಪುರ ಬಿಜೆಪಿ ಶಾಸಕ ರಾಜೀವ್ ಗೌಡ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಎಸ್ವೈ ಆಡಿಯೋ ವಿಡಿಯೋ ಏನು ಬಿಡುಗಡೆ ಆಯಿತು ಅದು ಬಿಜೆಪಿಯವರೇ ಲೀಕ್ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸುರಪುರ ಬಿಜೆಪಿ ಶಾಸಕ ರಾಜೀವ್ ಗೌಡ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಿನ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ, ಆದ್ರೆ ಸದ್ಯಕ್ಕಂತೂ ಅವ್ರು ಹೇಳ್ತಾ ಇರೋದು ಬಿಎಸ್ವೈ ಆಡಿಯೋವನ್ನ ಬಿಜೆಪಿಯವರೇ ಲೀಕ್ ಮಾಡಿದ್ದಾರೆ ಅನ್ನೋದು ಸುರಪುರ ಬಿಜೆಪಿ ಶಾಸಕ ರಾಜೀವ್ ಗೌಡ ಕೊಟ್ಟಂತ ಹೇಳಿಕೆ ಇದು. ಇನ್ಯಾವ ಸ್ವರೂಪ ಇದೆ, ಸಭೆಯಲ್ಲಿ ನಮ್ಮವರು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾರು ಅಂತ ಹೇಳಿ, ನಮ್ಮವರೇ ಯಾರೋ ಲೀಕ್ ಮಾಡಿದ್ದಾರೆ ಅನ್ನೋದನ್ನು ಶಾಸಕ ರಾಜೀವ್ ಗೌಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸುರಪುರ ಬಿಜೆಪಿ ಶಾಸಕ ರಾಜೀವ್ ಗೌಡ ಹೇಳ್ತಾ ಇದ್ದಾರೆ, ಸಭೆಯಲ್ಲಿ ನಮ್ಮವರು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಅಲ್ಲಿ, ನಮ್ಮವರೇ ಯಾರೋ ಈ ಲೀಕನ್ನು ಮಾಡಿದ್ದಾರೆ ಅನ್ನೋದನ್ನು ಶಾಸಕ ರಾಜೀವ್ ಗೌಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾರವರು ಅನ್ನೋದೇ ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಬಿಎಸ್ವೈ ಆಡಿಯೋವನ್ನು ಬಿಜೆಪಿಯವರು ಲೀಕ್ ಮಾಡಿದ್ದಾರೆ, ಹೌದು. ಹಾಗಿದ್ರೆ ಸಭೆಯಲ್ಲಿದ್ದವರು ಯಾರು? ಸುರಪುರ ಬಿಜೆಪಿ ಶಾಸಕ ರಾಜೀವ್ ಗೌಡ ಹೇಳ್ತಾ ಇರುವಂಥದ್ದು, ಸಭೆಯಲ್ಲಿ ನಮ್ಮವರನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ, ನಮ್ಮವರೇ ಇದನ್ನು ಲೀಕ್ ಮಾಡಿದ್ದಾರೆ ಅನ್ನೋದನ್ನು. ಎರಡು ಪ್ರೈವೇಟ್ ಮೀಟಿಂಗ್ ಬಿಡ್ತಾರಂದ್ರೆ ಬಿಜೆಪಿ ಅವರೇ ಮಾಡಿದ್ದಾರೆ. ಯಾವ್ದ್ರಿ ಸಾಹೇಬ್ರೇ, ನಿಮ್ಗೆ ಹೇಳ್ರಿ, ನಾನು ಇದಾದ್ರೆ ಕೆಲವೊಂದು ತಿರುಚಿ ಬಿಟ್ಟರಂತ ಅವರೇ ನಿಮ್ಗೆ ಹೇಳ್ಯಾರ. ಈಗ ನಾವು ನಿಮ್ಗೆ ಏನೋ ಆಗ್ತಿರಿ ಕಡೆ ಏನರ ಹೇಳಕ್ ಏನರ ಒಂದು ಹೇಳ್ತಿರ್ತೀವಿ, ಅದನ್ನೇ ಈಗ ಬಾಳ ಹೇಳ್ದಲ್ರಿ, ಹೆಂಡತಿ ಕೂಡ ಮಾತಾಡ್ಬೇಕಾದ್ರೆ ಕಷ್ಟ ಆಗತ್ತೆ. ಬರ್ಸ ಬಿಜೆಪಿ ಅವರೇ ಮಾಡ್ಯಾರ, ಅಲ್ಲಿ ಯಾರು ಬೇರೆ ಕಾರ್ಯಕರ್ತರು ಮಾಡಿಲ್ಲ, ಬಿಜೆಪಿ ಕಾರ್ಯಕರ್ತರು ಎರಡು ಕ್ಷೇತ್ರದಾಗ ಬಿಡ್ತಾರಂದ್ರೆ ಬಿಜೆಪಿ ಅವರೇ ಮಾಡಿದ್ದಾರೆ. ಯಾವ್ದ್ರಿ ಸಾಹೇಬ್ರೆ, ನಿಮ್ಗೆ ಹೇಳ್ರಿ, ನಾನು ಇದಾದ್ರೆ ಕೆಲವೊಂದು ತಿರುಚಿ ಬಿಟ್ಟರಂತ ಅವರೇ ನಿಮ್ಗೆ ಹೇಳ್ಯಾರ. ಈಗ ನಾವು ನಿಮ್ಗೆ ಏನೋ ಆಗ್ತಿರಿ ಕಡೆ ಏನರ ಹೇಳಕ್ ಏನರ ಒಂದು ಹೇಳ್ತಿರ್ತೀವಿ, ಅದನ್ನೇ ಈಗ ಬಾಳ ಹೇಳ್ದಲ್ರಿ, ಹೆಂಡತಿ ಕೂಡ ಮಾತಾಡ್ಬೇಕಾದ್ರೆ ಕಷ್ಟ ಆಗತ್ತೆ. ಬರ್ಸ ಬಿಜೆಪಿ ಅವರೇ ಮಾಡ್ಯಾರ, ಅಲ್ಲಿ ಯಾರು ಬೇರೆ ಕಾರ್ಯಕರ್ತರು ಮಾಡಿಲ್ಲ, ಬಿಜೆಪಿ ಕಾರ್ಯಕರ್ತರು ಎರಡು ಕ್ಷೇತ್ರದಾಗ. ಓಕೆ, ರಾಜೀವ್ ಗೌಡ ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ತಾ ಇದ್ರಿ. ಅಲ್ಲಿ ಸಭೆಯಲ್ಲಿ ಅವ್ರು ಬಿಟ್ಟರೆ ಇನ್ಯಾರು ಇರಲಿಲ್ಲ, ಬಿಜೆಪಿ ಅವರೇ ಇದ್ದಿದ್ದು, ಅವರೇ ಲೀಕ್ ಮಾಡಿದ್ದಾರೆ. ಬಟ್ ಕೆಲವೊಂದಿಷ್ಟು ತಿರುಚಿದ್ದಾರೆ ಅನ್ನೋದನ್ನು ಸ್ವತಃ ಯಡಿಯೂರಪ್ಪನವರು ಹೇಳಿದ್ದಾರೆ. ಆದರೆ ಆಡಿಯೋ ಅಲ್ಲಿ ಓಕೆ, ನನ್ನ ಸಹೋದ್ಯೋಗಿ ಸುನೀಲ್ ಕುಮಾರ್ ಅವನಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ಅಲ್ಲೇ ಇದ್ದಾರೆ ಬಟ್ ಯಾರು ಅನ್ನೋದನ್ನು ಯಾರು ಹೇಳ್ತಾ ಇಲ್ಲ. ಎಸ್ ಅರುಣ, ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದಂತ ರಾಜೀವ್ ಗೌಡರು, ಸ್ವತಃ ಅದು ನಮ್ಮ ಸಭೆ ಆಗಿರೋದ್ರಿಂದ ಅದು ಬಿಜೆಪಿ ಅವರು ಲೀಕ್ ಮಾಡಿರೋದಕ್ಕೆ ಸಾಧ್ಯ, ಬಿಜೆಪಿ ಅವರೇ ಅದು ಮಾಡ್ತಾ ಇದ್ದಾರೆ. ಸೊ ಇಲ್ಲೊಂದು ಪ್ರಶ್ನೆನ ಉದ್ಭವ ಆಗುತ್ತೆ ಅಂದ್ರೆ, ಯಡಿಯೂರಪ್ಪ ಅವರನ್ನ ಏನು ಮುಜುಗರಕ್ಕೆ ಈಡು ಮಾಡಲು ಬಿಜೆಪಿ ಅವರೇ ಇದನ್ನ ಲೀಕ್ ಮಾಡಿದ್ರ ಎಂಬ ಪ್ರಶ್ನೆ ಹಾಕಿದಾಗ, ರಾಜೀವ್ ಗೌಡರು ನಮ್ಮವರೇ ಮಾಡಿದ್ದಾರೆ, ಇದು ನಮ್ಮವರಿಂದ ಮಾಡಿದರೆ ಸಾಧ್ಯ ಅಂತ ಆನ್ಸರ್ನ ನೀಡಿರುವಂತದ್ದು ಈಗೆಲ್ಲೋ ಒಂಥರ ಚರ್ಚೆಗೆ ಕಾರಣವಾಗಿದೆ. ಯಾಕಂದ್ರೆ ಇತ್ತೀಚೆಗೆ ನಾವು ನೋಡಬಹುದು, ಯಡಿಯೂರಪ್ಪ ಅವರನ್ನ ಹಲವಾರು ಇಕ್ಕಟ್ಟಿನಲ್ಲಿ ಏನೋ ಸಿಗಿಸುವಂತ ಪ್ರಯತ್ನವನ್ನ ಹಲವಾರು ಬಿಜೆಪಿ ನಾಯಕರೇ ಮಾಡ್ತಿದ್ದಾರೆ ಅಂತ ಆರೋಪಗಳು ಕೇರಿ ಬಂದಲ್ಲಿ ಇದು ಕೂಡ ಒಂದು ಈಗ ಚರ್ಚೆಗೆ ಭಾಸವಾಗಿರುವಂತ ಅಂಶ ಅರುಣ್. ಓಕೆ, ಅವರವರೇ ಅಂತಂದ್ರೆ ಈಗ ಯಾರು ಅನ್ನೋದನ್ನ ಹೇಳ್ತಾ ಇಲ್ಲ, ಬಟ್ ಯಾತಕ್ಕೋಸ್ಕರ ಇದನ್ನ ರಿಲೀಸ್ ಮಾಡಿದ್ರಂತ ಏನಾದ್ರೂ ಅನುಮಾನ ಹೇಳ್ತಾ ಇದಾರೆ ರಾಜೀವ್ ಗೌಡ ಅವರು? ಎಸ್, ಇಲ್ಲಿ ನಾವು ಅದನ್ನೇ ಪ್ರಶ್ನೆಗಾದ್ರ ಏನು ಪತ್ರಕರ್ತರ ಪ್ರಶ್ನೆಯನ್ನ ಕೇಳಿದ್ರು ಅಂದ್ರೆ, ಒಂದ್ ಕಡೆ ಯಡಿಯೂರಪ್ಪರನ್ನ ಮುಜುಗರಕ್ಕೆ ಈಡು ಮಾಡಲು ಮತ್ತೆ ಯಡಿಯೂರಪ್ಪರ ವರ್ಚಸ್ ಏನಿದೆ ಅದಕ್ಕೇನು ಕುದ್ದು ತರಲು ಈ ತರ ಮಾಡಿದ್ರಂದ್ರೆ ಅದೊಂದು ಕಾರಣ ಇರ್ಬೋದು ಅಂತ ಏನು ಅವರು ಸಂಶಯ ವ್ಯಕ್ತಪಡಿಸಿದ್ರು ಅರುಣ್. ಓಕೆ ಸುನೀಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದು ರಾಜೀವ್ ಗೌಡ ಅವರು ಹೇಳ್ತಾ ಇದ್ದಂಥ ಮಾತು, ಸುರಪುರ ಬಿಜೆಪಿ ಶಾಸಕ ರಾಜೀವ್ ಗೌಡ ಅವರು ಹೇಳಿರುವಂಥ ಮಾತು, ಬಿಜೆಪಿ ಅವರೇ ಆಡಿಯೋ ಲೀಕ್ ಮಾಡಿದ್ದಾರೆ. ಹೌದು, ಹಾಗಿದ್ರೆ ಯಾರು ಅವರು ಅನ್ನೋದನ್ನು ಈಗ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. 7 ಜೇಮ್ಸ್ ಬಾಂಡ್ಗಳನ್ನು ಕೂಡ ನೇಮಕ ಮಾಡಿದ್ದಾರಂತೆ, ಬಿಜೆಪಿ ಅವರೇ ಆಡಿಯೋ ಲೀಕ್ ಮಾಡಿದ್ದಾರೆ. ಬಟ್ ಯಾರು ಅನ್ನೋ ಪತ್ತೆ ಕಾರ್ಯನ ಮಾಡ್ತಾ ಇದ್ದಾರೆ. ಬಟ್ ಯಡಿಯೂರಪ್ಪನವರ ವಿರುದ್ಧವಾಗಿ ಮಾಡಿರುವಂಥದ್ದ ಅಥವಾ ಅನರ್ಹ ಶಾಸಕರ ಮೇಲಿರುವಂಥ ಕೋಪಕ್ಕೆ ಮಾಡಿರೋದ? ಎಸ್, ನಮ್ಮ ಜೊತೆಗೆ ಸ್ವತಃ ರಾಜೀವ್ ಗೌಡ ಅವರಿದ್ದಾರೆ. ನಮಸ್ಕಾರ ಸರ್. ಹಲೋ ರಾಜೀವ್ ಗೌಡರೇ, ನಮಸ್ಕಾರ. ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ. ನೋಡೋಣ, ಬಿಜೆಪಿ ಅವರೇ ಆಡಿಯೋ ಲೀಕ್ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾರವರು ಅನ್ನೋದೇ ಈಗ ಕುತೂಹಲ. ಅದು ಯಡಿಯೂರಪ್ಪನವರ ಮೇಲೆ ಕೋಪಕ್ಕ, ಅನರ್ಹರ ಮೇಲಿರುವಂಥ ಕೋಪಕ್ಕ, ಅಥವಾ ಇನ್ಯಾರನ್ನ ಮುಜುಗರಕ್ಕೆ ಒಳಗೆ ಮಾಡುವಂಥ ವಿಚಾರಕ್ಕೆ ಏನಿದು ಅನ್ನೋದನ್ನು, ಅಥವಾ ಆ ಕ್ಷೇತ್ರದ ಆಯಾ ಕ್ಷೇತ್ರಗಳಲ್ಲಿರುವಂಥ ಅನರ್ಹ ಶಾಸಕರನ್ನ ಹಿಂದೇಟು ಹಾಕಿ ತಮ್ಮದೇ ಪಕ್ಷದಲ್ಲಿರುವಂಥ ನಾಯಕರನ್ನ ಮುಂದೆ ತರುವಂಥ ಪ್ರಯತ್ನಕ್ಕೆ ಮುಂದಾಗ್ತಾ ಇರೋದಕ್ಕೆ ಯಾವುದಕ್ಕೋಸ್ಕರ ನೋಡೋಣ. ಎರಡು ಕ್ಷೇತ್ರದಾಗ ಬಿಡ್ತಾರಂದ್ರೆ ಬಿಜೆಪಿ ಅವರೇ ಮಾಡಿದ್ದಾರೆ. ಸಾಹೇಬ್ರೇ, ನಿಮ್ಗೆ ಹೇಳ್ರಿ, ನಾನು ಇದಾದ್ರೆ ಕೆಲವೊಂದು ತಿರುಚಿ ಬಿಟ್ಟರಂತ ಅವರೇ ನಿಮ್ಗೆ ಹೇಳ್ಯಾರ. ಈಗ ನಾವು ನಿಮ್ಗೆ ಏನೋ ಆಗ್ತಿರಿ ಕಡೆ ಏನರ ಹೇಳಕ್ ಏನರ ಒಂದು ಹೇಳ್ತಿರ್ತೀವಿ, ಅದನ್ನೇ ಈಗ ಬಾಳ ಹೇಳ್ದಲ್ರಿ, ಹೆಂಡತಿ ಕೂಡ ಮಾತಾಡ್ಬೇಕಾದ್ರೆ ಕಷ್ಟ ಆಗತ್ತೆ. ಬರ್ಸ ಬಿಜೆಪಿ ಅವರೇ ಮಾಡ್ಯಾರ, ಅಲ್ಲಿ ಯಾರು ಬೇರೆ ಕಾರ್ಯಕರ್ತರು ಮಾಡಿಲ್ಲ, ಬಿಜೆಪಿ ಕಾರ್ಯಕರ್ತರು.
ಎರಡು ಕ್ಷೇತ್ರದಾಗ ಬಿಡ್ತಾರಂದ್ರೆ ಬಿಜೆಪಿ ಅವರೇ ಮಾಡಿದ್ರೆ ಯಡಿಯೂರಪ್ಪ ಮಾತನಾಡಿದ್ದು ಯಾವ್ದ್ರಿ ಸಾಹೇಬ್ರೆ ನಿಮ್ಗೆ ಹೇಳಲ್ರಿ, ನಾನು ಇದಾದ್ರೆ ಕೆಲವೊಂದು ತಿರುಚಿ ಬಿಟ್ಟರಂತ ಅವರೇ ನಿಮ್ಗೆ ಹೇಳ. ಈಗ ನಾವು ನಿಮ್ಗೆ ಏನೋ ಆಗ್ತಿರಿ ಕಡೆ ಏನರ ಹೇಳಕ್ ಏನರ ಒಂದು ಹೇಳ್ತಿರ್ತೀವಿ, ಅದನ್ನೇ ಈಗ ಬಾಳ ಹೇಳ್ದೆ ಅಲ್ರಿ. ಹೆಂಡತಿ ಕೂಡ ಮಾತಾಡ್ಬೇಕಾದ್ರೆ ಕಷ್ಟ ಆಗತ್ತೆ. ಪರ್ಸ್ ಬಿಜೆಪಿ ಅವರೇ ಮಾಡ್ಯಾರ, ಅಲ್ಲಿ ಯಾರು ಬೇರೆ ಕಾರ್ಯಕರ್ತರು ಮಾಡಿಲ್ಲ, ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಅವರೇ ಆಡಿಯೋ ಲೀಕ್ ಮಾಡಿದ್ದಾರೆ ಅನ್ನೋದನ್ನ ಸುರಪುರ ಬಿಜೆಪಿ ಶಾಸಕ ರಾಜು ಕೂಡ ಹೇಳ್ತಾ ಇದಾರೆ. ಇದು ಇನ್ಯಾವ ತಿರುವನ್ನ ಪಡೆದುಕೊಳ್ಳುತ್ತಾ ಗೊತ್ತಾಗ್ತಾ ಇಲ್ಲ. ಬಟ್ ಯಾರವರು ಮತ್ತೆ ಯಾತಕ್ಕೋಸ್ಕರ ಇದನ್ನ ಮಾಡಿದ್ದಾರೆ ಅನ್ನೋ ಅನುಮಾನಗಳೀಗ ಬಿಜೆಪಿಯಲ್ಲಿ ಕಾಡ್ತಾ ಇದೆ. ಅದು ಯಡಿಯೂರಪ್ಪನವರೇ ಟಾರ್ಗೆಟ್ ಅನ್ನ ಮಾಡೋಕ್ಕೋಸ್ಕರ ಮಾಡಿದ್ದ ಅಥವಾ ಯಾರ ಕುಮ್ಮಕ್ಕಿನಿಂದ ಮಾಡಿದ್ದ, ಈ ವಿಚಾರಗಳು ಈಗ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಸದ್ಯಕ್ಕಂತೂ ಬಿಜೆಪಿ ಒಪ್ಕೊಳ್ತಾ ಇದೆ ಅದು ಬಿಜೆಪಿಯವರೇ ಲೀಕ್ ಮಾಡಿರುವಂಥದ್ದು, ಆದರೆ ಕಾಂಗ್ರೆಸ್ಸು JDS ಇಂಥವ್ರು ಯಾರಾದರೂ ಮಾಡಿಸಿದ್ದಾರೆ ಅನ್ನೋ ಆರೋಪಗಳಿಲ್ಲ ಇಲ್ಲಿ, ಟೀಕೆಗಳಿಲ್ಲ. ನೇರವಾಗಿ ಬಿಜೆಪಿಯವರೇ ಈ ಆಡಿಯೋನ ಲೀಕ್ ಮಾಡಿದ್ದು ಅನ್ನೋದನ್ನ ರಾಜೀವ್ಗೌಡ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸುರಪುರದ ಬಿಜೆಪಿ ಶಾಸಕ BSY ಆಡಿಯೋ ಲೀಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದಾರೆ. ಬಿಜೆಪಿಯವರೇ ಈ ಆಡಿಯೋನ ಲೀಕ್ ಮಾಡಿದ್ದು, ಅಲ್ಲಿ ಬಿಜೆಪಿಯವ್ರನ್ನ ಬಿಟ್ಟರೆ ಇನ್ಯಾರೂ ಇರಲಿಲ್ಲ, ನಮ್ಮವರೇ ಯಾರೋ ಲೀಕ್ ಮಾಡಿದ್ದಾರೆ ಅನ್ನೋದನ್ನ ರಾಜೀವ್ಗೌಡ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸಾಹೇಬ್ರೆ ನಿಮ್ಗೆ ಹೇಳ್ರಿ, ನಾನು ಇದಾದ್ರೆ ಕೆಲವೊಂದು ತಿರುಚಿ ಬಿಟ್ಟರಂತ ಅವರೇ ನಿಮ್ಗೆ ಹೇಳ್ಯಾರ. ಈಗ ನಾವು ನಿಮ್ಗೆ ಏನೋ ಆಗ್ತಿರಿ ಕಡೆ ಏನರ ಹೇಳಕ್ ಏನರ ಒಂದು ಹೇಳ್ತಿರ್ತೀವಿ.